ಮತ್ತೊಂದು ಕರೆ ನೋಡೋಣ. ಹಲೋ, ಹೇಳಿಪ್ಪ. ಹಲೋ ಗುರುಜಿ. ಹೇಳಿಪ್ಪ ಗುರುಜಿ, ನಮ್ ಪ್ರಾಬ್ಲಮ್ ಮನ್ಯಾಗ ಪ್ರಾಬ್ಲಮ್ ಬಹಳ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಬೆಳಗಾವಿ ಡಿಸ್ಟ್ರಿಕ್ಟ್ ಸಮಾಜ ತಾಲೂಕು. ಏನ್ ಕೇಳ್ಬೇಕಾಗಿತ್ತಪ್ಪ? ಏನ್ರಿ, ಹೊಲದಾಗ ಬೋರ್ ಹೊಡ್ಸಿದೀವ್ರಿ. ಬೆಳಗಾಂ ಡಿಸ್ಟ್ರಿಕ್ಟ್. ಬೆಳಗಾಂ ಡಿಸ್ಟ್ರಿಕ್ಟ್ ರೀ, ಸಮಾಜ ತಾಲೂಕು ರೀ. ಹೆಣ್ಣು ದೇವತೆ ಯಾರಪ್ಪ ನಿಮ್ಮ ಕುಲ ದೇವತೆ? ದ್ಯಾಮವ್ರಿ. ಎರ್ಜರಿ ದ್ಯಾಮವ್ರಿ. ಸರಿಯಾಗಿ ಕೇಳಿಸ್ಲಿಲ್ಲ. ದ್ಯಾಮವ್ವ. ಆ ತಾಯಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿಕೊಂಡು ಆ ತಾಯಿ ಸನ್ನಿಧಿಯ ಹತ್ತಿರ ಇದ್ದರೆ ಹೋಗಿ ಮಂಗಳವಾರಗಳಲ್ಲಿ ಸೇವೆ ಮಾಡಿಸ್ತಾ ಬನ್ನಿ. ಇಲ್ಲದಿದ್ದರೆ 9 ರೂಪಾಯಿಗಳನ್ನು ಆ ತಾಯಿಗಿಟ್ಟು ಅರಿಶಿನ ಕುಂಕುಮ ಕೊಡಿ. ಯಾರಾದರೂ ಒಂದು 5 ಜನ ಮುತ್ತೈದೆಯರಿಗೆ ಮನೆಯಲ್ಲಿ ಸಮಸ್ಯೆ ಬಗ್ಗೆ ಹರಿತಾ ಹೋಗುತ್ತೆ. ಒಳ್ಳೆಯದಾಗಲಿ. ಮತ್ತೊಂದು ಕರೆ ನೋಡೋಣ. ಹಲೋ ಹಲೋ, ಹೇಳಿ. ಹೇಳಮ್ಮ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ನಗರದಿಂದ, ಸುಶೀಲಮ್ಮ ಅಂತ. ಎಲ್ಲಿಂದ? ಕೇರ್ನಗರ. ಹೇಳಮ್ಮ, ಏನ್ ಕೇಳ್ಬೇಕಾಗಿತ್ತಮ್ಮ? ಅವನಿಗೆ ಸ್ವಲ್ಪ ಸ್ಥಾಪತ್ರೆ ಗುರುಗಳೇ ಸಿಕ್ಕಾಬಿಟ್ಟೆ, ಸ್ನಾನ ಮಾಡ್ಕೊಬಿಟ್ಟಿದ್ದಾನೆ. ಹಾ, ಮಗನ? ಹ್ಞೂ, ಮಗ, ದೊಡ್ಡ ಮಗ. ಏನ್ ಹೆಸರಮ್ಮ ಅವ್ರದ್ದು? ಶೇಷಾದ್ರಿ ಅಂತ. ಹುಟ್ಟಿದ ದಿನಾಂಕ ಏನಮ್ಮ ಅವ್ರದ್ದು? ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಗುರುಗಳೇ, ಮರ್ತೋಗೈತೆ. ಸ್ವಲ್ಪ ಅವನ ಬಗ್ಗೆ ಸ್ವಲ್ಪ ಹೇಳ್ಬೇಕಿತ್ತು. ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ, ಯಾವುದು ಯಾವ ಕೈ ಹಿಡಿತಾ ಇಲ್ಲ ಅವನಿಗೆ. ಕಳಿಸ್ಕೊಡಿ ತಾಯಿ, ದತ್ತಪೀಠಕ್ಕೆ ಕಳಿಸ್ಕೊಡಿ. ಅಲ್ಲಿ ದತ್ತನಿಗೆ ಭಿಕ್ಷೆ ಸಮರ್ಪಣೆ ಮಾಡಲಿ, ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡ್ತೀನಿ. ಅವ್ರ ಸಮಸ್ಯೆ ಏನಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಕರೆಕ್ಟಾಗಿ ಹೇಳ್ಕೊಡ್ತೀನಮ್ಮ. ಹಾಗೆ ಮಾಡಲಿ. ಲಕ್ಷ್ಮೀ ಪೂಜೆ ಮಾಡಲಿ. ಹೊಸಕೆರೆ ಹಳ್ಳಿ, ಬೆಂಗಳೂರಲ್ಲಿಮ್ಮ. ಕೇಳಿ, ಅಲ್ಲಿ ಎಲ್ಲ ಫೋನ್ ಮಾಡಿ ಕೇಳಿ, ಎಲ್ಲ ವಿಚಾರ ತಿಳಿಸ್ತಾರೆ. ಸ್ಕ್ರೀನ್ ಮೇಲೆ ಅಡ್ರೆಸ್ಸು ಬರ್ತಾ ಇದೆ, ನಮ್ಮ ಫೋನ್ ನಂಬರು ಬರ್ತಾ ಇದೆ, ಅದನ್ನು ಬರ್ಕೊಂಡು ಫೋನ್ ಮಾಡಿ ತಾಯಿ. ಒಳ್ಳೇದಾಗಲಿ. ಮತ್ತೊಂದು ಕರೆ ನೋಡೋಣ. ಹಲೋ ಹಲೋ, ಹೇಳಿಮ್ಮ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ತೆ. ಹೇಳಿಮ್ಮ. ಗುರುಜಿ, ನಮ್ಮ ಮಗಳಿಗೆ ಇವಾಗ 26 ವರ್ಷ. ಕೇಳಿಸಿದ್ರು ಕುಜ ದೋಷ ಇದೆ ಅಂತಾರೆ, ಜಾತಕನೇ ಕೂಡ ಬರ್ತಾ ಇಲ್ಲ ಗುರುಜಿ. ಕುಲ ದೇವತೆ ಯಾರು ತಾಯಿ? ಹೆಣ್ಣು ದೇವತೆ. ದೇವತೆ ಗೊತ್ತಿಲ್ಲ ಗುರುಜಿ. ನಮ್ಮೂರದ ಕರಿಯಮ್ಮನವರಿಗೆ ನಾವು ನಡ್ಕೊಂತೀವಿ. ಆದ್ರೆ ಬಸವಣ್ಣ ನಮ್ಮ ಮನೆ ದೇವ್ರ ಗುರುಜಿ. ತಾಯಿಗೆ ಪ್ರಾರ್ಥನೆ ಮಾಡಿಬಿಟ್ಟು 9 ರೂಪಾಯಿಗಳನ್ನು ಇಟ್ಟು ಮನೆ ಹತ್ರ ಯಾವ ದೇವಿ ದೇವಸ್ಥಾನ ಇದೆಯೋ ಅಲ್ಲಿ ಹೋಗಿ ಆ ಹುಡುಗಿ 2 ನಿಂಬೆಹಣ್ಣು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಮ್ಮ. ಒಳ್ಳೇದಾಗತ್ತೆ. ದತ್ತಪೀಠದಲ್ಲಿ ಬಂದು ತೊಟ್ಟಿಲು ಸೇವೆ ಇರುತ್ತೆ, ತೊಟ್ಟಿಲು ಸೇವೆ ಮಾಡಿ ತೀರ್ಥಸ್ಥಾನ ಮಾಡಿಸ್ಕೊಳ್ಳಿ. ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ. ಈ ರೀತಿಯಾಗಿ ನಾವು ನಮ್ಮ ಕರ್ಮ ಫಲವನ್ನು ಅನುಭವಿಸಬೇಕಾದಂತಹ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ಬಹಳ ಮುಖ್ಯ. ಆತ್ಮಸ್ಥೈರ್ಯವನ್ನು ಕೊಡುವಂತಹ ದೇವರು ಯಾರಪ್ಪ ಅಂತಂದರೆ ಮಹಾವಿಷ್ಣು. ಅವನು ಶನೈಶ್ಚರನಿಗೂ ಕೂಡ ಕುಜನಿಗೂ ಕೂಡ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿ ಆ ಮಹಾವಿಷ್ಣುವಿನ ಒಂದು ಕೃಪಾಶೀರ್ವಾದವನ್ನು ಪಡ್ಕೊಳ್ಳೋದು ನಮ್ಮೆಲ್ಲರಿಗೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ಅಂತಹ ವಿಷ್ಣುವಿನ ಅವತಾರವೇ ಆಗಿರತಕ್ಕಂಥವರು ದತ್ತಾತ್ರೇಯರು. ಆ ದತ್ತಾತ್ರೇಯರ ಕೃಪಾಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ನಾನು ನಿಮಗೆ ಸಾಕಷ್ಟು ಸಲ ಹೇಳಿದ್ದೀನಿ, ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡುವಂಥದ್ದು ಅಂತ. ಆ ದತ್ತಾತ್ರೇಯರು ಏನು ಕೇಳ್ತಾರಪ್ಪ? ನಿನ್ನ ಜೀವನದ ಜನ್ಮ ಜನ್ಮದ ಕರ್ಮ ಬಾಧೆಯನ್ನು ನಾನು ನಿವಾರಣೆ ಮಾಡ್ತೀನಿ, ನೀನು ಸದಾಕಾಲ ನನ್ನನ್ನು ನಂಬು ಅಂತ ಮಾತ್ರ ಹೇಳ್ತಾರೆ. ಅಂತಹ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಅವನ ಪಾದಗಳಿಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.